ಶಿಡ್ಲಘಟ್ಟ ತಾಲೂಕಿಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ತಾಲೂಕು ಆಸ್ಪತ್ರೆ, ಕೋವಿಡ್ ಕೇರ್ ಸೆಂಟರ್ ಹಾಗೂ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳ ವಾಸ್ತವ ಸ್ಥಿತಿಗತಿಗಳ ಅಧ್ಯಯನ ಕುರಿತು ಸಭೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದೆ, ತಾಲೂಕಿನಲ್ಲಿ ವೆಂಟಿಲೇಟರ್ಗಳ ಕೊರತೆ ಇಲ್ಲ. ತಾಂತ್ರಿಕ ಸಿಬ್ಬಂದಿ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದ್ದು ಆದಷ್ಟು ಬೇಗ ನೇರ ನೇಮಕಾತಿಯಲ್ಲಿ ಸೂಕ್ತ ಸ್ಥಳಗಳಿಗೆ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿಗೆ ಭೇಟಿಯನ್ನು ಕೊಟ್ಟು ಇಲ್ಲಿನ ಕೋವಿಡ್ ಪರಿಸ್ಥಿತಿಯನ್ನ, ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ ಮತ್ತು ತಾಲೂಕು ಆಸ್ಪತ್ರೆ, ಕೋವಿಡ್ ಕೇರ್ ಸೆಂಟರ್ಸ್ ಮತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಏನು ಅನ್ನೊಂದಿದೆ ಇದೆಲ್ಲದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸಭೆಯನ್ನು ಕೂಡ ಕರೆದಿದ್ದೀವಿ. ಅದರಲ್ಲಿ ಎಲ್ಲ ಜಿಲ್ಲಾಡಳಿತ, ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸ್ಥಳೀಯ ನಾಯಕರುಗಳು ಎಲ್ಲ ಕೂಡ ಬಂದಿದ್ದರು. ಹಾಗಾಗಿ ವಿಶೇಷವಾಗಿ ನಾನು ಗಮನಿಸಿರುವಂಥದ್ದು, ಕಳೆದ ವರ್ಷಕ್ಕೂ ಈಗ 50 ಹಾಸಿಗೆಗಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಅಳವಡಿಸಿದ್ದೇವೆ. 50 ಹಾಸಿಗೆಗಳಿಗೆ ಆಕ್ಸಿಜನ್ ಇದೆ, ಆದರೆ ವೆಂಟಿಲೇಟರನ್ನು ಇನ್ನೂ ಕೂಡ ಅಳವಡಿಸಿಲ್ಲ. ಕನಿಷ್ಠ 6 ವೆಂಟಿಲೇಟರ್ಗಳು ನಾವು ಕಳಿಸ್ಕೊಟ್ಟಿದ್ವಿ. ಇಲ್ಲಿ ತಾಂತ್ರಿಕ ಸಿಬ್ಬಂದಿಯ ಕೊರತೆಯಿಂದ ಆಗಿಲ್ಲ ಅಂತ ಹೇಳ್ತಾರೆ, ಆದರೆ ಅದನ್ನೆಲ್ಲ ಕೂಡ ತಾಂತ್ರಿಕ ಸಿಬ್ಬಂದಿಯವರನ್ನು ಕೊಡ್ತೇವೆ. ಮತ್ತು ನೀವು 6 ವೆಂಟಿಲೇಟರ್ಗಳನ್ನು ಅಳವಡಿಸಿ ಇಲ್ಲಿನ ಸ್ಥಳೀಯ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಕೂಡ ಈಗ ಸೂಚನೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ಪ್ರಮುಖವಾಗಿರುವಂತಹದ್ದು ವೆಂಟಿಲೇಟರ್ಗಳ ಸಮಸ್ಯೆ, ಅದರ ಜೊತೆಗೆ ತಾವು ಹೋದಂತಹ ಪ್ಲೇಸ್ಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಂಡಿವೆ? ವೆಂಟಿಲೇಟರ್ಗಳ ಕೊರತೆ ಇಲ್ಲ, ವೆಂಟಿಲೇಟರ್ಗಳನ್ನು ಅಳವಡಿಸಿ ಚಿಕಿತ್ಸೆ ಮಾಡುವಂಥವರು ವೈದ್ಯರುಗಳು ಏನು ಅನಸ್ತಟಿಸಿದ್ದಾರೆ, ನಮ್ಮ ಫಿಸಿಷಿಯನ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಸಿಬ್ಬಂದಿ, ಕ್ಲಿನಿಕಲ್ ಸ್ಟಾಫ್ ಏನಿದೆ ಅದಕ್ಕೆ ಸ್ಕಿಲ್ಸ್ ಇರಬೇಕು, ಅಂಥವರು ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಕಡೆ ಕೊರತೆ ಇದೆ. ಅದನ್ನು ನೀಗಿಸ್ಲಿಕ್ಕೆ ಈಗಾಗಲೇ ನಾವು ನೇರ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ಅವರನ್ನು ನೇಮಕ ಮಾಡಿಕೊಂಡು ಸೂಕ್ತ ಸ್ಥಳಗಳಲ್ಲಿ ಅವರಿಗೆ ಕಳಿಸ್ಕೊಟ್ಟು ವೆಂಟಿಲೇಟರ್ಗಳನ್ನು ಅಳವಡಿಸಿ ಸ್ಥಳೀಯವಾಗಿಯೇ ತಾಲೂಕು ಮಟ್ಟದಲ್ಲೇ ವೆಂಟಿಲೇಟರ್ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಚಿವರೊಂದಿಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಲತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜಿಲ್ಲಾ ಆರೋಗ್ಯಾಧಿಕಾರಿ ಇಂದಿರಾ ಕಬಾಡೆ, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಗೋವರ್ಧನ್ ಜೊತೆ ನಂದಿ ರಾಜೇಶ್, MMTV ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಶಿವಸಾಯಿ ಜ್ಯೋತಿಷ್ಯಾಲಯ, ಶ್ರೀ ಶಿರಡಿ ಸಾಯಿಬಾಬಾರ ಅನುಗ್ರಹದಿಂದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ಶ್ರೀ ವಿಶ್ವನಾಥ್ ಶಾಸ್ತ್ರಿ. ಗೆಟ್ 100% ಸೊಲ್ಯೂಷನ್ಸ್ ಟು ಆಲ್ ಯುವರ್ ಪರ್ಸನಲ್ ಪ್ರಾಬ್ಲಮ್ಸ್. ಪ್ಲೀಸ್ ವಿಸಿಟ್ ಶ್ರೀ ಶಿವಸಾಯಿ ಆಸ್ಟ್ರೋ ಸೆಂಟರ್. ಮನೆ ವಿಳಾಸ: 6, ಶ್ರೀ ಸೋಮೇಶ್ವರ ದೇವಸ್ಥಾನದ ಮುಂಭಾಗ, ಅಲಸೂರು, ಬೆಂಗಳೂರು 8. ಮೊಬೈಲ್ ಸಂಖ್ಯೆ 9535141516. ನ್ಯಾಚುರಲ್ ಫುಡ್ ಸೆಂಟರ್, ಪ್ರಕೃತಿ ವೈದ್ಯರ ನೇತೃತ್ವದಲ್ಲಿ ವಿನೂತನವಾಗಿ ಚಿಂತಾಮಣಿ ಹಾಗೂ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ: ಡಾಕ್ಟರ್ ಕೆ ರಂಗಾರಾವು ಆಯುರ್ವೇದಿಕ್ ಆಸ್ಪತ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಮತ್ತೊಂದು ವಿಳಾಸ: ಅಯ್ಯಪ್ಪ ಸ್ವಾಮಿ ದೇವಾಲಯ ಎದುರು, ಮಯೂರಿ ಆರ್ಟ್ಸ್ ಮುಂಭಾಗ, ಹೊಸಕೋಟೆ. ಡಾಕ್ಟರ್ ಕೆ ರಂಗಾರಾವು DNYS, ವೈಟ್ ಪ್ಯಾಚಸ್, ರಿಂಗ್ ವಾರ್, ಚರ್ಮ ಮತ್ತು ಲೈಂಗಿಕ ಸಮಸ್ಯೆಗಳು, ಪ್ಯಾರಾಲಿಸಿಸ್ ಮತ್ತು ಎಲ್ಲಾ ರೀತಿಯ ಕೀಲು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ.